ಸಹೋದರ ಅಭಿಷೇಕ್ ಹೀರೋ ಆಗಿ ಬೆಳ್ಳಿತೆರೆ ಮೇಲೆ ಮಿಂಚು ಕ್ಷಣಕ್ಕೋಸ್ಕರ ನಟಿ ನಿರ್ಮಾಪಕಿ ರಕ್ಷಿತಾ ಪ್ರೇಮ್ ಕಾಯ್ತಿದ್ದಾರೆ. ಹಾಗಂತ ಸ್ವತಃ ರಕ್ಷಿತಾ ಪ್ರೇಮ್ ಹೇಳ್ಕೊಂಡಿದ್ದಾರೆ. ಅದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ನಂಬರ್ ಒನ್ ಯಾರ್ ಇವತ್ ಶಿವಣ್ಣ ಕಾರ್ಯಕ್ರಮದಲ್ಲಿ, ಸೆಂಚುರಿ ಸ್ಟಾರ್ ಶಿವರಾಜ್ಕುಮಾರ್ ನಿರೂಪಣೆಯಲ್ಲಿ ಮೂಡಿ ಬರ್ತಿರೋ ನಂಬರ್ ಒನ್ ಯಾರ್ ಇವತ್ ಶಿವಣ್ಣ ಕಾರ್ಯಕ್ರಮದಲ್ಲಿ ರಕ್ಷಿತಾ ಹಾಗೂ ರಾಗಿಣಿ ಅತಿಥಿಗಳಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ನೀವು ಕಾತರದಿಂದ ಕಾಯ್ತಿರುವ ಕ್ಷಣ ಯಾವುದು ಅಂತ ಶಿವಣ್ಣ ಕೇಳಿದಾಗ, ನನ್ನ ಸಹೋದರ ಹೀರೋ ಆಗಿ ಮಿಂಚಬೇಕು, ಆ ಕ್ಷಣಕ್ಕಾಗಿ ನಾನು ತುದಿಗಾಲಲ್ಲಿ ನಿಂತು ಕಾಯ್ತಿದ್ದೀನಿ ಅಂತ ರಕ್ಷಿತಾ ಪ್ರೇಮ್ ಹೇಳಿದ್ರು. ಅಂದ್ಹಾಗೆ ರಕ್ಷಿತಾ ಪ್ರೇಮ್ ಸಹೋದರ ಅಭಿಷೇಕ್ ಈಗಾಗಲೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಪ್ರೇಮ್ ನಿರ್ದೇಶನ ಮಾಡ್ತಿರೋ ದಿವಿಲನ್ ಚಿತ್ರದಲ್ಲಿ ಅಭಿಷೇಕ್ ಕೆಲಸ ಮಾಡ್ತಿದ್ದಾರೆ. ಡೈರೆಕ್ಟರ್ ಪ್ರೇಮ್ ಬಳಿ ಸಹಾಯಕ ನಿರ್ದೇಶಕನಾಗಿ ಅಭಿಷೇಕ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ನ್ಯೂಯಾರ್ಕ್ನ ಲೀ ಸ್ಟ್ರಾಗರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡೆದಿರುವ ಅಭಿಷೇಕ್ ಸಿನಿಮಾ ಮೇಕಿಂಗ್ ಕುರಿತು ಎಲ್ಲಾ ವಿಚಾರಗಳನ್ನ ಪ್ರೇಮ್ ಬಳಿ ದಿವಿಲನ್ ಸೆಟ್ನಲ್ಲಿ ಕಲಿತಿದ್ದಾರೆ. ನಟನೆಗೆ ಸಂಬಂಧಪಟ್ಟಂತೆ ಸುದೀಪ್ ಹಾಗೂ ಶಿವಣ್ಣರಿಂದ ಸಲಹೆಗಳನ್ನು ಪಡೆದುಕೊಂಡಿದ್ದಾರಂತೆ ಅಭಿಷೇಕ್. ನಟನೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ ಅಭಿಷೇಕ್ ಹೀರೋ ಆಗಲು ಸಕಲ ತಯಾರಿ ಮಾಡಿಕೊಳ್ತಿದ್ದಾರೆ. ಸಹೋದರ ಅಭಿಷೇಕ್ ಹೀರೋ ಆಗಿ ಮಿಂಚೋದನ್ನ ನೋಡಲು ರಕ್ಷಿತಾ ಕೂಡ ಕಾಯ್ತಿದ್ದಾರೆ. ದಿವಿಲನ್ ಶೂಟಿಂಗ್ ಮುಗಿದ ಬಳಿಕ ರಕ್ಷಿತಾ ಪ್ರೇಮ್ ಬ್ಯಾನರ್ ಅಡಿಯಲ್ಲಿ ಅಭಿಷೇಕ್ ಹೀರೋ ಆಗಿ ಲಾಂಚ್ ಆಗಲಿದ್ದಾರಂತೆ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.